ಜೀನಿ ತಗೊಳ್ಳೋದ್ರಿಂದ ತುಂಬ ಆರೋಗ್ಯಕರವಾಗಿದೆ ಚೆನ್ನಾಗಿದೆ ನಾವು ಕೆಲವ್ರಿಗೆಲ್ಲ ಇದನ್ನೇ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟು ಚೆನ್ನಾಗಿದೆ ಸರ್ ಏನಿಲ್ಲ ನಾವು ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ತೊಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡಿದ್ರೆ ತುಂಬ ಚೆನ್ನಾಗಿದೆ ಸರ್ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಿಂದ ಗೆದ್ದು ಎರಡು ಬಾರಿ ಮತ್ತೆ ಆಪರೇಷನ್ ಕಮಲಕ್ಕೊಳಗಾಗಿ ಬಿ ಜೆ ಪಿಗೋಗಿ ಗೆದ್ದು ಮಂತ್ರಿ ಕೂಡ ಆಗಿದ್ದಾರೆ ನೆಕ್ಸ್ಟ್ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಿಂದಲೇ ಅಖಾಡಾಕಿ ಇಳಿತಾ ಇದ್ದಾರೆ ಯಶವಂತಪುರದಿಂದ ಇನ್ನು ಕಾಂಗ್ರೆಸ್ಸಿಂದ ಕೃಷ್ಣಂರಾಜ್ ಜೊತೆಗೆ ಭಾವನಾ ಇಬ್ಬರು ಕೂಡ ಅರ್ಜಿ ಹಾಕಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಈಗರು ಬಲವಾಗಿ ನಂಬ್ತಾರೆ ಇಲ್ಲ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಬಂದ್ಬಿಡ್ತಾರಂತೆ ಅಂತ ನೋಡಬೇಕು ಯಾರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಾರೆ ಅಂತ ಇನ್ನು ಜೆ ಡಿ ಎಸ್ನಿಂದ ಜವರಾಯಿಗೌಡರು ಹಿಂದೆ ಸೋತಿದ್ರು ಅಲ್ಲಿ ಈಗ ಮತ್ತೆ ಜೆ ಡಿ ಎಸ್ ಇಂದ ಅವರೇ ಅಭ್ಯರ್ಥಿಯಲ್ಲಿ ಜೊತೆಗೆ ಎ ಪಿಯಿಂದ ಶಶಿರದ ಶಹೀದರ್ ಆರಾಧ್ಯ ಅಲ್ಲಿ ಆಸ್ಪೆಂಟ್ ಆಗಿದ್ದಾರೆ ನಿಲ್ತಾ ಇದ್ದಾರೆ ಅವರು ಯಶವಂತಪುರಕ್ಕೆ ಸೊ ಇಲ್ಲಿ ಒಂದು ರೀತಿ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ ವರ್ಸಸ್ ಜೈ ಜವರಾಯಿಗೌಡ ಅವರ ಇಬ್ಬರ ನಡುವಿನ ಪೈಪೋಟಿ ಇದು ಕಾಂಗ್ರೆಸ್ ಅಭ್ಯರ್ಥಿ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ ಅವ್ರ ಕೆಪಾಸಿಟಿ ಏನು ಅಂತ ನೋಡಬೇಕು ಎ ಎ ಪಿಯ ಶಹೀದರ್ ಆರಾಧ್ಯ ಸೊ ಹಾಗಾಗಿ ನಾಲ್ಕು ಜನ ಇಲ್ಲಿ ಕಣದಲ್ಲಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎ ಪಿ ನಾಲ್ಕು ಇದ್ರೂ ಕೂಡ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಕರ್ನಾಟಕ ಟಿವಿಯ ಈ ನಮ್ಮ ಜನವರಿ ಟ್ರೆಂಡ್ ಪ್ರಕಾರ ಈ ಕ್ಷಣಕ್ಕೆ ಜೆಡಿಎಸ್ ನ ಜವರಾಯಿಗೌಡರು ಸ್ವಲ್ಪ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ ಜೆಡಿಎಸ್ ಏನಾದ್ರು ಎಸ್ ಟಿ ಸೋಮಶೇಖರ್ ಅವ್ರನ್ನ ಸೋಲಿಸ್ ಸೋಲಿಸಬೇಕು ಕಾಂಗ್ರೆಸ್ ಜೆಡಿಎಸ್ ನ ಪ್ರಮುಖ ಅಜೆಂಡಾ ಜೆಡಿಎಸ್ ಗ್ರೌಂಡ್ ಸ್ಟ್ರಾಂಗ್ ಇದೆ ಹಾಗಾಗಿ ಕಾಂಗ್ರೆಸ್ನವರು ತಾವು ಗೆಲ್ಲೋದ್ಕಿಂತ ಸೋಮಶೇಖರ್ನ ಸೋಲ್ಸ್ ಈ ಬಾರಿ ಸೋಮಶೇಖರ್ ವಿರುದ್ಧ ಸಣ್ಣದಾಗಿ ಬಿಜೆಪಿ ಅಪಸ್ವರ ಶುರುವಾಗಿದೆ ಅಲ್ಲಿ ಕಸದ ಪ್ಲಾಂಟ್ ಗಳಾಗಬಹುದು ಇವೆಲ್ಲ ಬೇರೆ 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 ಕಾರಣಕ್ಕೆಲ್ಲ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಯಾರನ್ನು ಡೋಂಟ್ ಕೇರ್ ಕಲ್ಚರ್ ಸೋಮಶೇಖರ್ ಅವ್ರದ್ದು ಅಂತ ನವರು ಸೋಮಶೇಖರ್ ಸೋಲ್ಸ್ ಜೆಡಿಎಸ್ ಕಾಂಗ್ರೆಸ್ ಅಷ್ಟೇ ಬಿಜೆಪಿ ಒಂದು ವರ್ಗ ಕೆಲಸ ಮಾಡಕ್ ಶುರುವಾಗಿದೆ ಇದೆಲ್ಲವೂ ಕೂಡ ಜೆಡಿಎಸ್ ಬಹುತೇಕ ಸೋಲಿನ ಅನುಕಂಪ ವರ್ಕೌಟ್ ಆಗುತ್ತೆ ಜೆಡಿಎಸ್ ಇದೆ ಸೋತಾರದೆ ಜವರಾಯಿಗೌಡರು ಕಡಿಮೆ ಓಟ್ ಅಲ್ಲಿ ಸೊ ಹಾಗಾಗಿ ಇವೆಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಕೆಲವರಿಗೆ ಸಿಂಗಲ್ ಲೈನ್ ಅಜೆಂಡಾ ಸೋಮಶೇಖರ್ ಸೋಲ್ ಸೋಲ್ಬೇಕು ಇದಿಷ್ಟೇ ಅಲ್ಲ ಅಕ್ಕಪಕ್ಕ ಒಕ್ಕಲಿಗರು ನಾಯಕರಲ್ಲ ಯಾರ್ಯಾರು ಒಂದಷ್ಟು ಅವರಲ್ಲ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಬಿಜೆಪಿ ಅವರು ಸಹ ಇಲ್ಲಿರೋ ಬೇರೆ ರೀತಿಯಾದಿಯಲ್ಲಿ ಟ್ರೈ ಮಾಡ್ತಾರೆ ಬಟ್ ಸೋಮಶೇಖರ್ ಸುಲಭವಾಗಿ ದಕ್ಕುವಂತ ಮನುಷ್ಯ ಏನಲ್ಲ ಸೋಮಶೇಖರ್ ಮೂಲ ಶೆಟ್ಟಳ್ಳಿ ಚನ್ನಪ್ಟ್ನಳ್ಳಿ ಶೆಟ್ಟಳ್ಳಿ ಅವರು ಸೊ ನಡೀತಾ ಇದೆ ಬಟ್ ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಇದರಲ್ಲಿ ಗೌಡ್ರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೆಡಿಎಸ್ 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 ಗೌಡ್ರು ಈಗಲಿದೆ ಅಲ್ಲಿ ಇನ್ನೂ ಪ್ರಬಲ ಏನೋ ಮಾಡಬಹುದು ಆ ಲೆಕ್ಕಾಚಾರ ಅಂತ ಜಿದ್ದಿಗೆ ಬಿದ್ದೋರೆ ಜೆಡಿಎಸ್ನವರು ಬಟ್ ಇಲ್ಲಿ ಜೆಡಿಎಸ್ ಸದ್ಯಕ್ಕೆ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಯಶವಂತಪುರದಲ್ಲಿ ಎಸ್ ಮುಂದಿನ ಕ್ಷೇತ್ರ